ನಮಸ್ಕಾರ ಎಲ್ಲರಿಗೂ. ಎಲ್ಲರಿಗಿಂತ ಹೆಚ್ಚಾಗಿ ನಮ್ಮ ಹಾಸನದ ಜನಗಳು ಯಾರ್ಯಾರೆಲ್ಲ ನನ್ನ ಫಾಲೋ ಮಾಡ್ತಾಯಿದ್ದೀರಿ ಅವರಿಗೆಲ್ಲ ದೊಡ್ಡ ದೊಡ್ಡ ನಮಸ್ಕಾರಗಳು ಕಣ್ರಪ್ಪ ನಿಮಗೆ. ಯಾಕೆ ಅಂತ ಹೇಳಿದ್ರೆ, ಈ ನಿನ್ನೆ ಕೌಂಟಿಂಗ್ ಮುಗಿದಿದೆ ನಮ್ಮ ಲೋಕಸಭೆ ಚುನಾವಣೆದು. ನಾನು ಬಹಳ ಕಾತುರದಿಂದ ಕಾಯ್ತಾ ಇದ್ದಿದ್ದು ನೋಟಾ ಕೌಂಟ್ ಎಷ್ಟು ಬರುತ್ತೆ ನಮ್ಮ ಹಾಸನದ ಈ ಈ ಈ ಕಳ್ಳ ಸುಳ್ಳ ಚ ರಾಜಕಾರಣಿಗಳು ಯಾರ್ಯಾರೆಲ್ಲ ನಿಂತ್ಕೊಂಡಿದ್ರು ಎಲೆಕ್ಷನ್ಗೆ, ಇವರ ಕಳ್ಳ ಸುಳ್ಳತನ ಎಲ್ಲನೂ ನಾನು ನನ್ನ ವಿಡಿಯೋಗಳಲ್ಲಿ ಆಲ್ರೆಡಿ ಹೇಳಿದ್ದೀನಿ. ಇದನ್ನೆಲ್ಲನೂ ಕರೆಕ್ಟಾಗಿ ನೋಡ್ಕೊಂಡು ಕೂತಿದ್ರು ಯಾರು ಜನ. ಇವರೆಲ್ಲ ನಾನು ಅಲ್ಲಿ ನಾನು ಹೇಳೋಕ್ಕೂ ಹೇಳಿದೆ ನೋಡ್ರಿ, ನನಗೆ ನಾಮಿನೇಷನ್ ಫೈಲ್ ಮಾಡೋಕ್ಕೆ ಬಿಡಲಿಲ್ಲ ಸತ್ಯಭಾಮ ಡಿ ಸಿ. ನಮಗೆ ಚುನಾವಣಾಧಿಕಾರಿಗಳ ಇಂಥ ಗಬ್ಬೆದ್ದು ಕೂತಿರೋರಾದರೆ ಇನ್ನೆಲ್ಲಿ ಚುನಾವಣೆ ನ್ಯಾಯ ನೀತಿಲಿ ಆಗ್ತದ್ರಪ್ಪ ಅಂತ. ಆವಾಗಿನ್ನೂ ಈ ಈ ಅಶ್ಲೀಲ ಪ್ರಕರಣ ಇನ್ನೂ ಯಾರ ಗಮನಕ್ಕೂ ಬಂದಿರಲಿಲ್ಲ, ಆ ಕಾಲದಲ್ಲಿ ಹೇಳಿದ್ದು ನಾನು. ಅಯ್ಯೋ ದೇವರೇ, ನನಗೆ ಗೊತ್ತಾಗಿದ್ದೇನೆ ಒಂದು ವಾರ ಬಿಟ್ಕೊಂಡು ಚುನಾವಣೆ ಆದಮೇಲೆ. ಓ, ಅಷ್ಟು ದುರವಸ್ಥೆಯಲ್ಲಿ ಹಳ್ಳಿ ಜನಗಳೆಲ್ಲ ಇದ್ರು ಅಂತದ್ರಲ್ಲಿ ಹಾಸನ ಎಕ್ಸಿಟ್ ಪೋಲ್ ನಾನು ನೋಡಿದ್ನಲ್ಲ, ಆವಾಗ ನೋಡಿದ ತಕ್ಷಣ ಗೊತ್ತಾಯಿತು ನನಗೆ ಇಲ್ಲಿ ಇಲ್ಲಿ ಹಾಸನದ ಎಕ್ಸಿಟ್ ಪೋಲ್ ಫೇಸ್ ಒನ್ ಅಲ್ಲಿ ಏನು ಮಾಡಿದ್ರು ಅದು ಫಸ್ಟ್ ಎಲೆಕ್ಷನ್. ಅದರ ಪ್ರಕಾರ ಅರಸೀಕೆರೆ, ಹಾಸನ ಮತ್ತು ಇನ್ನೊಂದು ಚಂದ್ರಾಪಟ್ಟಣ ಒಂದಷ್ಟು ಮೂರು ಡಿಸ್ಟ್ರಿಕ್ಟ್ಗಳ ಕಡೆಯಲ್ಲಿ ಹೆಣ್ಮಕ್ಕಳು ಜಾಸ್ತಿ ಬಂದು ಮಾಡಿದ್ದಾರೆ ಮತದಾನ ಅಂತ ಹೇಳಿದ ಮೇಲೆ, ಅದ್ರ ಜೊತೆ ಈ ಈ ಹಗರಣ ರೇವಣ್ಣ ಪ್ರಜ್ವಲ್ ಅಂದು ಹಗರಣದ್ದು ಎಲ್ಲ ಸೇರಿಸ್ಕೊಂಡು ನಾನು ಅಯ್ಯೋ ಇದು ಗ್ಯಾರಂಟಿ ಇವನಿಗೆ ಅಪೋಸಿಟ್ ಮಾಡಿರ್ತಾರೆ ಕಣ, ಇವರು ಓಟು ಮಾ ಅಂತ ತಿಳಿದಿದ್ದೆ ನಾನು. ಇವರೆಲ್ಲ ಅಪೋಸಿಟ್ ಮಾಡಿರೋರೆಲ್ಲ ಯಾಕಡಿಕ್ ಮಾಡಿದ್ರು ದೇವರೇ ಬಂದು ನಾನು ಹೇಳೋಕ್ಕೂ ಹೇಳಿದ್ದೆ ನಾನು ವಿಡಿಯೋದಲ್ಲಿ. ನೋಡ್ರಪ್ಪ, ಆ ಜನತಾ ದಳದ ಜನಗಳು ಏನು ಅಪವಿತ್ರ ಮೈತ್ರಿ ಮಾಡ್ಕೊಂಡಿದ್ದಾರೋ ಆ ಅಪವಿತ್ರ ಮೈತ್ರಿ ಬಿ ಜೆ ಪಿ ಜೊತೆ, ಆ ಬಿ ಜೆ ಪಿ ಅಪವಿತ್ರ ಮೈತ್ರಿಗೆ ಅಲ್ಲಿ ಖುದ್ದು ಶಾಸಕ ಪ್ರೀತಮ್ ಜೆ ಗೌಡ್ರದೇ ಸಹಮತಿ ಇಲ್ಲ. ಇಂಥದ್ರಲ್ಲಿ ಇನ್ನೇನು ಅವನಿಗೆ ನೀವು ಮತ ಹಾಕ್ತೀರಾ? ಅವನು ನೋಡಿದ್ರೆ ಅಷ್ಟೊಂದು ದೊಡ್ಡ ಮಾರ್ಜಿನಲ್ಲಿ ಹಾಸನ ಡಿಸ್ಟ್ರಿಕ್ಟಿಗೆ, ಹಾಸನ ಡಿಸ್ಟ್ರಿಕ್ಟ್ ಅಲ್ಲ ಹಾಸನ ತಾಲೂಕಿಗೆ ಎಮ್ ಎಲ್ ಎ ಗಿರಿ ತಗೊಂಡ ಮಹಾತ್ಮ ಯಾರು? ಪ್ರೀತಮ್ ಜೆ ಗೌಡ. ಪ್ರೀತಮ್ ಜೆ ಗೌಡ ಅವ್ರ ಮನೆ ಮೇಲ್ಗಡೆ ಕಲ್ಲು ಹೊಡೆದಿದ್ರಲ್ಲೇ, ಇದು ಯಾಕಡೆಯಿಂದ ಮೈತ್ರಿ ನೆಟ್ಕಾಯ್ತಿರ ನಿಮ್ದು? ಯಾವಾಗಲೂ ನಾನು ಹೇಳ್ತಾ ಇದ್ದೆ, ನಾನು ಎಷ್ಟೋ ಒಂದು ವಿಡಿಯೋಗಳಲ್ಲಿ ಹೇಳಿದ್ದೀನಿ ನೋಡಿ ಎಲೆಕ್ಷನ್ಗೆ ಮುಂಚೆಗಡೆ ವಿಡಿಯೋಗಳು ಹಂಗೆ ಹೇಳ್ತಿದ್ದೆ ನಾನು. ಆವಾಗೆಲ್ಲ ನಾನು ಸುಮಾರು ವಿಡಿಯೋಗಳಲ್ಲಿ ಒಂದು ವಿಡಿಯೋದಲ್ಲಿ ಅಂತೂ ಕರೆಕ್ಟಾಗಿ ಹೇಳಿದ್ದೀನಿ ನೋಡ್ರಿ, ನನಗೆ ನಾಮಿನೇಷನ್ ಫೈಲ್ ಮಾಡೋಕ್ಕೆ ಬಿಡಲಿಲ್ಲ, ಕಡೇ ದಿನ ಇದೋ ಕೊಟ್ಬಿಟ್ಟು ನನಗೆ ಏನು ಹೇಳ್ತಾರೆ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿಬಿಟ್ಟು. ಅದು ಏನು ಟೈಮಿಂಗು ಅಪಾಯಿಂಟ್ಮೆಂಟು? ಡಿ ಸಿ ಸತ್ಯಭಾಮಂದು ಕರೆಕ್ಟಾಗಿ ಪ್ರಜ್ವಲ್ ರೇವಣ್ಣ ಅಂದು ಮಹಾ ಅದಕ್ಕೇನಂತಾರಪ್ಪ ಮೆರವಣಿಗೆ, ಮಹಾ ಮೆರವಣಿಗೆ ಜೊತೆ ಎರಡನೇ ನಾಮಿನೇಷನ್ನ ಫೈಲ್ ಮಾಡೋಕ್ಕಂತ ಬರೋನಿದ್ದಲ್ಲ. ಯಾವಾಗ ಪೊಲೀಸರು ಗುಂಪು ಕಟ್ಕೊಂಡು ಕುಂತಾರೆ, ಯಾವಾಗ ಅಸಾಧ್ಯ ಜನಗಳು ಸುತ್ತು ಹೊರ್ಕೊಂಡು ಕೂತವರು ಡಿ ಸಿ ಆಫೀಸ್, ಆ ಕಾಲದಲ್ಲಿ ನನಗೆ ಹೆಂಗೆ ಹೋಗೋಕ್ಕಾಯ್ತಿರಪ್ಪ? ನಾನೇನು ಹೆರಪ್ಲೇನ್ ಹಾರ್ಕೊಂಡು ಹೋಗ್ಬೇಕಾಗಿತ್ತ? ಡಿ ಸಿ ಆಫೀಸ್ ಮೇಲ್ಗಡೆ ಯಾವ ಹೆಲಿಪ್ಯಾಡೇ ಇಲ್ಲ. ಆಯ್ತಾ, ಹಿಂಗೆ ಹೇಳಿದ್ದೆ ನೋಡ್ರಿ, ಹಿಂಗೆ ಹೇಳಿದ್ದೆ ನಾನು ಒಂದು ವಿಡಿಯೋದಲ್ಲಿ ಆಲ್ರೆಡಿ ಅಂತಂದ್ರೆ ಅಂಥ ಟೈಮಲ್ಲಿ ನನಗೆ ನೀವು ನಿಜವಾಗ್ಲೂ ಸಪೋರ್ಟ್ ಮಾಡಬೇಕು ಅನ್ನೋ ಜನಗಳೇನಾದ್ರೂ ಹಾಸನದಲ್ಲಿದ್ದರೆ, ನನ್ನ ವಿಡಿಯೋಗಳನ್ನ ಇಲ್ಲಿ ತನಕ ಯಾರಾದ್ರೂ ನೋಡಿರೋ ಜನಗಳಿದ್ದರೆ, ನನ್ನ ಪರಿಚಯ ಯಾರಿಗ್ಯಾರಿಗಿತ್ತೋ ಜನಗಳಿಗೆ ನೀವು ಯಾರಾದ್ರೂ ಇದ್ದರೆ ಈ ಸಲ ತಪ್ಪದೆ ನೋಟಾಗಿ ಮತ ಹಾಕ್ರಿ. ನೀವೆಲ್ಲ ನೀವು ಎಷ್ಟು ಎಷ್ಟು ಮತಗಳು ನೋಟಾಗೆ ಬೀಳ್ತಾವೋ ಅವೆಲ್ಲವೂ ನನಗೆ ಬಿದ್ದು ಅಂತ ನಾನು ತಿಳ್ಕೊತೀನಿ ಅಂತ ಹೇಳಿದ್ದೆ. ನೋಡ್ರಿ, ನೋಟಾ ಬಗ್ಗೆ ಜನಜಾಗೃತಿ ಅದನ್ನು ಡಿ ಸಿ ಮೇಡಮ್ ತರಬೇಕಾಯ್ತು. ಚುನಾವಣಾಧಿಕಾರಿ ನ್ಯಾಯನೀತಿಲಿ ಅಯ್ಯಮ್ಮ ಅರ್ಧಂಬರ್ಧ ಕೆಲಸ ಮಾಡಿ ಬಿಟ್ಟದೆ ನೋಡ್ರಿ, ಪೂರ್ತಿ ಪೂರ್ತಿ ಸಂಬಳ ಯಾಕೆ ಇಂತವ್ರಿಗೆ ಇವನ್ನ ಇದನ್ನು ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ನನ್ನ ಬಿಟ್ಟರೆ ಇನ್ಯಾರು ಮಾಡಿಲ್ಲ, ಯಾವ ಟಿ ವಿ ಚಾನೆಲ್ ಜನಗಳು ಮಾಡಿಲ್ಲ. ಈಗೆಲ್ಲ ಬಾಯ್ ಬಾಯ್ ಬೆಳ್ಕೊತಿದ್ವಲ್ಲ ಪ್ರಜ್ವಲ್ ರೇವಣ್ಣ ಇದ್ರ ಮೇಲ್ಗಡೆ ಎಷ್ಟು ಚಿನ್ನ ಹಿಡಿದಿದೆ ಅಣಬೆ ಅವ ಉಟ್ಕೊಂಡಂಗೆ ಉಟ್ಕೊಂಡ್ರು ಎಲ್ಲ ಚಾನೆಲ್ಗಳು ಬಾಯ್ ಬಾಯ್ ಬೆಳ್ಕೊತಿದ್ದವಲ್ಲ ಇವತ್ತು
ಅಂದ್ರೆ ಇವ್ರು ಮಾಡ್ತಿರೋದೆಲ್ಲ ದುಡ್ಡಿಗೆ ಕಣ್ರಪ್ಪ ದುಡ್ಡಿಗೆ, ಆಯ್ತಾ? ನೋಡ್ಕೊಳ್ಳಿ, ಆಯ್ತು, ನನಗೂ ಈ ವಿಚಾರ ಸಿಕ್ಕಿದ್ದು ಅವ್ರ ಕಡೆಯಿಂದಲೇ ಆಯ್ತು. ಅದನ್ನ ಎಷ್ಟರ ಮಟ್ಟಕ್ಕೆ ಅದನ್ನ ಅದರಿಂದ ಉಪಯೋಗ ಪಡ್ಕೋಬೇಕು ಅಷ್ಟರ ಮಟ್ಟಕ್ಕೆ ಪಡ್ಕೋಬೇಕೇ ಹೊರತು 24 ಗಂಟೆ ನೋಡೋವಂಥ ಚಾನಲ್ಗಳೇನಲ್ಲ ಅವೆಲ್ಲ. ಮಾಡ್ಬೇಕಾಗಿತ್ತು ಇವರು ಅಂತ ಹೇಳಿದ್ರೆ ಎಷ್ಟೊಂದು ಜನ ಹೆಣ್ಮಕ್ಳದ್ದು ಶೀಲ ಉಳಿದಿರೋದು ಇಲ್ಲಿಗೆ. ಇವ್ರು ಹಳೆ ಕಾಲದಲ್ಲೆಲ್ಲೇ ಎಲ್ಲ ಇವರು ಈ ದಳದ ಏನಂತಾರೆ ಭದ್ರಕೋಟೆ, ಈ ಭದ್ರಕೋಟೆ ಜನಗಳ ಮೇಲ್ಗಡೆ ಸಿಡಿದು ಬೀಳೋಕೆ ಇವ್ರಿಗೆ ತಾಕತ್ತಿತ್ತು ಇದ್ದಿತ್ತು ಅಂದರೆ ಹಳೆ ಕಾಲದಲ್ಲೇ ಮಾಡ್ಬೋದಾಗಿತ್ತು. ಎಷ್ಟು ಜನದ ಹೆಣ್ಮಕ್ಕಳು ಜೀವ ಉಳಿತಾಯ ಆಗಿರೋದು? 8 ಜನಗಳು ಗಂಡಸ್ರು 8 ಜನ ಸತ್ತೋಗೋರು ಯಾರಿಗೆ ಗೊತ್ತು? 8 ಜನದ ಕೊಲೆಗಳಾಗಿದ್ದಾವನ್ನು ಯಾರಿಗೆ ಗೊತ್ತು? ನನಗಂತೂ ಬೀದಿಲಿ ಕ್ಯಾಂಟರ್ ಡಿಕ್ಕಿ ಹೊಡಿತಂತೆ, ಕಾರ್ ಡಿಕ್ಕಿ ಹೊಡಿತಂತೆ, ನಡ್ಕೊಂಡೋಯ್ತಿದ್ದವ್ರಿಗೆ ಅಂದರೆ ಫುಟ್ಪಾತಲ್ಲಿ ನಡ್ಕೊಂಡೋಯ್ತಿದ್ದವ್ರಿಗೆ ಬೈಕ್ನ ಡಿಕ್ಕಿ ಹೊಡೆದು ಇಬ್ರು ಸತ್ತೋದಂತೆ. ಲೇ, ನಂಬವ ಇವೆಲ್ಲ ವಿಚಾರ? ಅವು ಹೆಂಗೆ ಬೈಕಲ್ಲಿ ಡಿಕ್ಕಿ ಹೊಡಿತಿದ್ದವ್ರು ಫಾಸ್ಟಾಗಿ ಹೋಯ್ತಾರ ಮನುಷ್ಯ, ನಡ್ಕೊಂಡು ಹೋಯ್ತಿರೋ ಸ್ಲೋ ಸ್ಪೀಡಲ್ಲಿ ನಡ್ಕೊಂಡು ಹೋಯ್ತಿರೋ ಮನುಷ್ಯನಿಗೆ ಡಿಕ್ಕಿ ಹೊಡೆದ್ರೆ ಯಾರಿಗಪ್ಪ ಫಸ್ಟು ಇದಾಗುತ್ತೆ? ದೊಡ್ಡ ಗಾಯ, ಜೀವ ಹೋಗುವಂಥ ಗಾಯ ಯಾರಿಗಾಯ್ತದೆ ಫಸ್ಟು? ಯಾರು ಸ್ಪೀಡಲ್ಲಿ ಇರ್ತಾರಲ್ಲ ಅವ್ರಿಗಾಗುತ್ತೆ ಫಸ್ಟು. ನಡ್ಕೊಂಡು ಹೋಯ್ತಿದ್ದವ್ರಿಗೊಂದು ಸ್ವಲ್ಪ ಇದಕ್ಕೇನಂತಾರೆ ಸ್ವಲ್ಪ ಮೊಂಡು ಗಾಯ ಅಂತಾರೆ, ಮೊಂಡು ನೋವು ಅಂತಾರಲ್ಲ, ಆ ಥರ ಏನೋ ಆಗ್ಬೋದೇನೋ ಹೊರತು, ಆದರೆ ಸ್ಪೀಡ್ ಯಾರು ಇರ್ತಾರೋ ಅವರು ಡಿಕ್ಕಿ ಹೊಡೆದ್ರೆ ಯಾವಾಗ ಅವ್ರದ್ದು ಬ್ಯಾಲೆನ್ಸ್ ಕಳ್ಕೊಂಡು ಹೋಗಿ ಇನ್ನೆಲ್ಲೋ ಹೋಗಿ ಬೀಳ್ತಾರೋ, ಗಟಾರ್ ಪಟಾರಿಗೆ ಬೀಳ್ತಾರೋ, ಅಥವಾ ಈ ಅಕಸ್ ಮುಂದ್ಗಡೆಯಿಂದ ಬರ್ತಿರೋ ಲಾರಿಗಳು ಬಸ್ಸಿಗೋ ಡಿಕ್ಕಿ ಹೊಡಿತಾರೋ, ಅವ್ರಿಗೆ ಇರ್ತದೆ. ಅರ್ಕಲ್ಗೂಡಲ್ಲ ಒಂದು ಫೈಲಾಗಿತ್ತು ಒಂದು ಕೇಸ್ ಅಂತದ್ದು, ನಡ್ಕೊಂಡು ಹೋಯ್ತಿದ್ದವನಿಗೆ ಒಂದು ಡಿಕ್ಕಿ ಹೊಡೆದಂತೆ ಬೈಕ್ನವ ನಡ್ಕೊಂಡು ಹೋಯ್ತಿದ್ದಮ್ಮ ಸತ್ತೋದ್ನಂತೆ. ಕೇಳ್ರಿ, ಇಂಥವೆಲ್ಲ ಆಯ್ತಿರ್ತವೆ. ಇದಕ್ಕೆಲ್ಲ ಹೆದರ್ಕೊಂಡು ಬೆದರ್ಕೊಂಡು ಥೂ ಈ ಮೀಡಿಯಾ ಜನಗಳು, ಇಲ್ಲ ಲೋಕಲ್ ಇಲ್ಲಿ ಪ್ರಿಂಟ್ ಮೀಡಿಯಾ ಮತ್ತು ಟಿ ವಿ ಮೀಡಿಯಾ ಎಲ್ಲರೂ ಈ ಟಿ ವಿ 9 ಜನ ಎಲ್ಲ ಮಸ್ತು ಏತು ಈ ಸ್ಪೆಷಲ್ ಪ್ರೋಗ್ರಾಮ್ಗಳು ಮಾಡ್ಕೊಂಡು ತಿರುಗ್ತಾ ಇದ್ದಾರೆ ನೋಡಿ, ಲೈವ್. ಹಾಂ, ಅಯ್ಯೋ, ಇವ್ರಿಗೆ ಯಾಕೆ ಗಡ್ಸ್ ಬಂದಿದ್ದಿಲ್ಲ ಇದ್ದಿನ? ಜೀವ ಹೋಯ್ತದೆ ಅಂತಲ್ಲ ಚಾನಲ್ ಬಂದಾಯ್ತದೆ ಅಂತಲ್ಲ ನಿಮ್ಮದು ಏನೋ ಅಂತ ಒಂದು ಒಳ್ಳೆ ಸುದ್ದಿ ಸಿಕ್ತು ನನಗೆ ಇವತ್ತು. ಸುಮ್ಮನೆ ಹೆಂಗೆ ಬ್ರೌಸ್ ಮಾಡ್ತಾ ಇದ್ದೆ ಚಾನಲ್ಗಳು, ನಿನ್ನೆ ಕೌಂಟ್ ಹೆಂಗೆ ಆಗಿದೆ ಎಲ್ಲ ಕಿಟಕಿಟಕಿಟಕಿಟ್ಟಿ. ನಾನು ನ್ಯಾಷನಲ್ ಚಾನಲ್ಗಳು ನೋಡ್ತಿರ್ತೀನಿ ನಾನು, ಅಂದರೆ ನ್ಯಾಷನಲ್ ಲೆವೆಲಲ್ಲಿ ಏನೇನೆಲ್ಲ ಮೋದಿ ಅವ್ರದ್ದು ಏನೇನೆಲ್ಲ ಅವುಗಳು ನೋಡ್ತಿರ್ತೀನಿ ನಾನು. ಹಾಗಾಗಿ ನನಗೆ ಇಲ್ಲಿ ಲೋಕಲ್ ಹಾಸನದಲ್ಲಿ ಏನೇನು ನಡೆದಿದೆಯೋ ಅದು ಗೊತ್ತಿರಲಿಲ್ಲ, ಈಗಷ್ಟೇ ಗೊತ್ತಾಯಿತು ಕಣ್ರಪ್ಪ. ಆ ಸುದ್ದಿ ಕೇಳಿ ಭಾಳ ಖುಷಿಯಾಯಿತು. ಥ್ಯಾಂಕ್ ಯು ವೆರಿ ಮಚ್, ಹಾಂ, ಥ್ಯಾಂಕ್ ಯು ವೆರಿ ಮಚ್. 10,000 ನೋಟ ಮತಗಳು ಯಾವ್ದಾದ್ರು ಕಾನ್ಸ್ಟಿಟ್ಯೂಯನ್ಸಲ್ಲಿ 10,000 ನೋಟ ಮತಗಳು ಬಿದ್ದಿರೋದು ಪೂರಾ ಕರ್ನಾಟಕದಲ್ಲಿ, ಇಲ್ಲದ್ರೂ ಪೂರಾ ನಮ್ಮ ದೇಶದಲ್ಲಿ ಎಲ್ಲಾರು ಒಂದು ಕಾನ್ಸ್ಟಿಟ್ಯೂಷನ್ ಅಂದರೆ ತೋರಿಸ್ಬಿಟ್ರಪ್ಪ, ನನಗೂ ತೋರಿಸಿ ನಾನು ನೋಡ್ಕೋತೀನಿ. ಇಲ್ಲದ್ರೂ ನಾನೇ ಫೋನ್ ಮಾಡಿ ಕೇಳೋಣ ಹತ್ತಿದ್ದೀನಿ ಎಲೆಕ್ಷನ್ ಕಮಿಷನ್ಗೆ, ಅವ ನೋಟಾಗೆ ಮ್ಯಾಕ್ಸಿಮಮ್ ಮತ ಬಿದ್ದಿರೋ ಕಾನ್ಸ್ಟಿಟ್ಯೂಯನ್ಸಿ ಯಾವ್ದಾರಲ್ಲಪ್ಪ ಹೇಳ್ಕೊಡ್ರಿ ಕೊಡ್ರಿ. ನಾವು RTO ಅಪ್ಲಿಕೇಶನ್ ಬರೆದ್ರೆ ಒಂದು ಬರ್ತದೆ ನಮಗೇನೆ, ಇಲ್ಲರ ಅಲ್ಲಿ ಅಪ್ಲೋಡ್ ಮಾಡಿರ್ತಾರೆ ಇಷ್ಟೊತ್ತಿಗೆ ಎಲೆಕ್ಷನ್ ಕಮಿಷನ್ ಇದರಲ್ಲಿ ವೆಬ್ಸೈಟಲ್ಲಿ, ಅಲ್ಲೂ ನೋಡ್ಕೋಬೋದು. ನೋಡ್ರಿ, ಯಾರೋ ಒಬ್ರು ಹೇಳಿದ್ರು ಅವರು, ಅಲ್ಲಿ ಅನೌನ್ಸ್ ಮಾಡ್ತಾರಲ್ಲ ಎಲೆಕ್ಷನ್ ಕಮಿಷನ್ ಜನ, ಅದರೊಳಗಡೆ ಅದ್ರ ಪ್ರಕಾರ 10,000 ನೋಟ ಬಿದ್ದಿದ್ದಾವಂತೆ ಅಟ್ ದ ಸೇಮ್ ಟೈಮ್. ಈಗ ಕೇಳ್ರಿ, ಅದ್ರ ಜೊತೆ ನಾನು ನಿಮ್ಗೆ ಇನ್ನೊಂದು ವಿಚಾರ ಏನಪ್ಪ, ಈಗಾಗಲೇ ಒಂದ್ಸಲ ಹೆಂಚೂರು ಹೇಳಿಬಿಟ್ಟಿದ್ದೀನಿ, ಈಗ ಡೀಟೇಲಾಗಿ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಏನಪ್ಪ ಅಂತ ಹೇಳಿದ್ರೆ ನೋಡ್ರಿ, ಈ ಶ್ರೇಯಸ್ ಪಟೇಲ್ ಅನ್ನೋ ಮನುಷ್ಯ MLA ಎಲೆಕ್ಷನ್ಗೆ ನಿಂತಿದ್ದಾಗ ಹೊಳೆ ನರಸೀಪುರದಿಂದ ರೇವಣ್ಣ ಅವರಿಗೆ ಆಪೋಸಿಟು, ಅಲ್ಲಿ ಕೌಂಟಿಂಗ್ ನಡೀತಿದ್ದಾಗ ನಾನಲ್ಲೇ ಇದ್ದೆ. ಯಾವ ಎರಡು ಮತಗಟ್ಟೆಗಳಲ್ಲಿ ಶ್ರೇಯಸ್ ಪಟೇಲ್ದು ವೋಟ್ ಬ್ಯಾಂಕು ಹೆಚ್ಚಾಗಿತ್ತೋ ಆ ಎರಡು ಮತಗಟ್ಟೆಗಳನ್ನು ಕೌಂಟೇ ಮಾಡಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಬಹಳ ಬಹಳ ಕಡಿಸಿದ್ದೀರಿ, ಮಾರ್ಜಿನ್ ಇಷ್ಟು ಕಮ್ಮಿ ಇತ್ತು, ಅಯ್ಯೋ ದೇವ್ರೇ ಅದನ್ನೇನಾರು ಕೌಂಟ್ ಮಾಡಿದ್ರೆ ನಾ ಸೋಲೋದು ಗ್ಯಾರಂಟಿ ಅಂತ ರೇವಣ್ಣ ಅವರಿಗೆ ಗೊತ್ತಾಗೋಗಿತ್ತು, ಅವ್ರಿಗೆ ಅವ್ರ ಏಜೆಂಟ್ಗಳಿಗೆ. ಹಾಗಾಗಿ ಅದು ಇದು ಹಳ್ಳಿ ಹಳ್ಳಿ ಜನಗಳಿಗೆಲ್ಲ ಗೊತ್ತಿದ್ದು ವಿಚಾರ, ನೀವು ಸಿಟಿ ಬಿಟ್ಟಿರೋರು ಟೌನಲ್ಲಿರೋರು ನಿಮಗೆ ಗೊತ್ತಿರೋಕ್ಕಿಲ್ಲ ಅನ್ಸುತ್ತೆ, ಯಾಕಂದ್ರೆ ನಿಮಗೆ ಟಿ ವಿ ಜನ ಏನು ಹೇಳ್ತಾರೋ ಅದನ್ನು ನೀವು ಕೇಳ್ತೀರ ಅಷ್ಟೇ. ಅವಳಿಗೆ ನಾನಲ್ಲೇ ಇದ್ದೆ, ನನಗೆ ಗೊತ್ತಾಯಿತು. ನಾನು ಅಲ್ಲೆಲ್ಲ ಓಡಾಡ್ತಿದ್ದೆ, ಅವರೆಲ್ಲ ತೊಗೊಬಂದಿಡೋದು ಕೌಂಟ್ ಆಗಿರೋ ಇವನ್ನ ಇ ವಿ ಎಮ್ಗಳನ್ನ, ಕೌಂಟ್ ಆಗದಲ್ಲಿರೋ ಇ ವಿ ಎಮ್ಗಳನ್ನ ನಾನೆಲ್ಲ ಓಡಾಡ್ಕೊಂಡು ನೋಡ್ಕೋತಾ ಇದ್ದೆ ನಾನು.
ಅಯ್ಯೋ, 10,000 ದುಡ್ಡು ಖರ್ಚು ಮಾಡಿದಿಲ್ಲ, ನನಗೆ ಮತ ಎಷ್ಟು ಬರೋದ್ರು ಗೊತ್ತಾ? 100, 134, 100 ಒಟ್ಟಿಗೆ 200 ಇಲ್ಲ, 150ಕ್ಕಿಂತ 200 ಒಳಗಡೆ ಇಷ್ಟು ಬರ್ದಾರೆ. ಅದಕ್ಕಿಂತ ಹೆಚ್ಚು ಬಿದ್ದಾವ ನನಗೆ ಗೊತ್ತು, ಆದರೆ ಮಾಡಿರೋವೆಲ್ಲ ನಾಯಿ ಕೆಲಸಗಳು ಎಂತೆಂಥವು ಅಂತಂದ್ಬಿಟ್ಟು, ಈ ಭದ್ರಕೋಟೆ ಜನ ಏನೋ ಏನೆಲ್ಲ ಕೆಲಸ ಮಾಡ್ತಾರೆ ಅಂತಂದ್ಬಿಟ್ಟು ಇನ್ನೊಂದು ಸಲ ಯಾವಾಗಲಾರು ವೀಡಿಯೋಗಳಲ್ಲಿ ಹೇಳ್ತೀನಿ. ಈ ಎಲೆಕ್ಷನ್ ಕಮಿಷನ್ ಜನ ಬಂದರೆ ಪೂರ ಡೀಟೇಲ್ಸ್ ಕೊಡಮ್ಮ ಅಂತೇಳ್ಬಿಟ್ಟು ಕೊಡಕ್ಕೆ ಕೊಡ್ತೀನಿ. ಇವ್ರಿಗೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ, ಅವ್ರಿಗೆ ಕೊಳಿತಾ ಕೂತವ್ರೆ, ಅವ್ರ ಕಡೆಯಿಂದಲೆಲ್ಲ ಆಗಿರೋದು ಹಾಸನ DCಗಳ ಕಡೆಯಿಂದ. ಇನ್ನೇನು ಅವ್ರು ಬರ್ತಾರೆ ನನ್ನ ಕಂಪ್ಲೇಂಟ್ ಅಟೆಂಡ್ ಮಾಡೋಕ್ಕೆ? ಹಂಗಾಗುತ್ತೆ ಕತೆ. ಒಟ್ಟಿಗೆ 10,000 ನೋಟಾಗೆ ಮತ ಬಿದ್ದಿರೋದು ನನಗೆ ದೊಡ್ಡ ಗೆಲುವು ಸಿಕ್ಕದಂಗೆ ಆಗಿದೆ. ಅಟ್ ದ ಸೇಮ್ ಟೈಮ್ ನಾನು ನಿಮ್ಗೆ ಹೇಳ್ತೀನಿ ನೋಡ್ರಿ, ಆ ಶ್ರೇಯಸ್ ಪಟೇಲನ್ನ ಯಾರನ್ನ ಗೆದ್ದು ಗೆಲಿಸಿ ಕೂರಿಸಿದಾರ ನಮ್ಮ ಹಾಸನದ ಜನಗಳು. ಆ ಮನುಷ್ಯ ಈ ಒಂದು ವಿಚಾರನ MLA ಎಲೆಕ್ಷನ್ನಲ್ಲಿ ನ್ಯಾಯನೀತಿಲಿ ಆ ಎರಡು ಮತಗಟ್ಟೆಗಳಂದು EVMಗಳನ್ನ ಕೌಂಟ್ ಮಾಡಿದ್ದಾರೆ. ರೇವಣ್ಣ ಅವರು ಗೆಲ್ತಿರಲಿಲ್ಲ, ಶ್ರೇಯಸ್ ಪಟೇಲೇ ಗೆಲ್ತಾ ಇದ್ದಿದ್ದು. ಅದನ್ನು ಕಾಂಗ್ರೆಸ್ ಪಾರ್ಟಿ ಜನಗಳು ತಕ್ಷಣಕ್ಕೆ ಕಂಪ್ಲೇಂಟ್ ಮಾಡೋಕ್ಕೂ ಮಾಡಿದ್ರಂತೆ. ಅಲ್ಲಿ ಇದ್ದಿದ್ದು ಅಬ್ಸರ್ವರ್ಗಳು ಯಾರು ಬಂದಿದ್ರು IAS ಸೆಂಟರಿಂದ ಅವ್ರ ಕಡೆಗಡೆ, ಆಮೇಲೆ ಎಲ್ಲ ಮುಚ್ಚ ಹಾಕ್ಬಿಟ್ರಂತೆ. ಎಲ್ಲ ಹಣದ ಮಹಿಮೆ ರೇವಣ್ಣ. ಆ ದಳ ದಳ ದಳ, ಅದಕ್ಕೇನಂತಾರೆ ಭದ್ರಕೋಟೆ ಜನಗಳದು ಹಣದ ಮಹಿಮೆ ನೋಡ್ರಿ. ಆ ದೊಡ್ಡ ಮನುಷ್ಯನಿಗೆ ಅಲ್ಲಿ ಮರ್ಯಾದೆ ಉಳಿಸ್ಕೋಬೇಕಲ್ಲ. ಪ್ರತಿಷ್ಠೆ ಪ್ರಶ್ನೆ, ಪ್ರತಿಷ್ಠೆ ಪ್ರಶ್ನೆಗೆ ಬೇಕಾದ್ರೆ ಅವ್ರ ಆಸ್ತಿನ ಪೂರ ಕೊಡೋಕ್ಕೂ ರೆಡಿ ಇರ್ತಾರೆ ಅವರು. ಅದು ಪ್ರತಿಷ್ಠೆ ಉಳಿಸ್ಕೋಬೇಕಲ್ಲ. ಇಂತಿಂಥವೆಲ್ಲ ಕೆಲಸ ಮಾಡಿಬಿಟ್ಟವ್ರು ನೋಡ್ರಿ. ಹಾಗಾಗಿ ಎರಡೂ ಪಾರ್ಟಿಗಳು ಯಾರ್ಯಾರಿದಾರೋ, ಈ ಶ್ರೇಯಸ್ ಪಟೇಲ್ ಕಾಂಗ್ರೆಸ್ ಕಡೆಯಿಂದ, ಆಮೇಲೆ ರೇವಣ್ಣ. ಆ ಶ್ರೇಯಸ್ ಪಟೇಲಿಗೆ ಅಪೋಸಿಟ್ ಯಾರ್ಯಾರಿದ್ರು ಇಲ್ಲಿ ಅರ್ಕಲ್ಗೂಡಲ್ಲಿ? ನಾನು ಅರ್ಕಲ್ಗೂಡಿಂದ ಕಾಂಟೆಸ್ಟ್ ಮಾಡಿದ್ದಲ್ವಾ, ಹಂಗಾಗಿ ನನಗೆ ಗೊತ್ತು ಇಲ್ಲೆಲ್ಲ ಏನೇನು ನಡೆದು ಕಂಪ ರಂಪ ರಂಪಗಳು ಅಂತ. ಕೃಷ್ಣೇಗೌಡ ಅನ್ನೋ ರೆಬೆಲ್ ಕ್ಯಾಂಡಿಡೇಟ್, ಕಾಂಗ್ರೆಸ್ದು ರೆಬೆಲ್ ಇಂಡಿಪೆಂಡೆಂಟ್ ಆಗಿ ನಿಂತಿದ್ದ ಮನುಷ್ಯನ್ನ ಬುಕ್ ಮಾಡಿ ಶ್ರೇಯಸ್ ಪಟೇಲಿಗೆ ಅವ್ರದ್ದು ವೋಟ್ ಬ್ಯಾಂಕನ್ನು ಶಿಫ್ಟ್ ಮಾಡಿಸ್ಕೊಂಡವ್ರೆ ಅಂದರೆ, ಆಮೇಲೆ ಶ್ರೀಧರ್ ಗೌಡಂದು ಎಲ್ಲ ಅವರಿಬ್ರು ದೊಡ್ಡ ಮಹಾ ಕುಳಗಳು ಅಂದರೆ ಬಿಗ್ ಶಾಟ್ಸ್, ಸಿಕ್ಕಾಪಟ್ಟೆ ದುಡ್ಡಿರೋ ಜನ, ಕ್ರೆಷರ್ ಪ್ರೆಷರ್ ಹಿಡ್ಕೊಂಡೆಲ್ಲ ಎದ್ವಾ ತದ್ವಾ ಆ ಗರ್ಭಶ್ರೀಮಂತರು ಅರ್ಕಲ್ಗೂಡು ತಾಲೂಕಿಗೆ. ಆ ಇಬ್ಬರದ್ದು ಮತ ದುಡ್ಡು, ಅವ್ರದ್ದು ದುಡ್ಡು, ಅವ್ರದ್ದು ಮತ ಬ್ಯಾಂಕ್ಗಳು, ಇವನ್ನೆಲ್ಲವನು ಶಿಫ್ಟ್ ಮಾಡಿಸ್ಕೊಂಡ್ರೆ ಶ್ರೇಯಸ್ ಪಟೇಲ್ ಕಡೆಗೆ ಅಂತ ಹೇಳಿದ್ರೆ ಆ ಮನ್ಷನ್ಗೇನಿಗೇನು ಎಲ್ಲ ಚಾನ್ಸ್ ಇದ್ದಿದ್ದು. ಆದರೆ ಶ್ರೇಯಸ್ ಈ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಎಷ್ಟು ಬಂದದ ಕಣೆ ಮತ ನಾನು ಇನ್ನೂ ನೋಡ್ಕೊಂಡಿಲ್ಲ. ಅದನ್ನಾರು ಹೇಳ್ತಾನೆ ಎಲ್ಲ ಬರೀ ಅವ ಇಂತ ಕೆಟ್ಟ ಕೆಟ್ಟದೇ ಹೇಳ್ತಾರೆ ಹೊರತು ಮತ ಎಷ್ಟು ಬಿದ್ದವ ಅವನಿಗೆ ಅದೇ ಹೇಳೋಕ್ಕೆ ಇಲ್ಲ. ಇನ್ನು ಪತ್ತೆ ಮಾಡ್ಕೊಂಡು ನಾನು ಹೇಳ್ತೀನಿ. ಈಗ ನೋಡ್ರಿ, ರಬ್ಬಾ ಅಯ್ಯಪ್ಪಂದು ಬಿ ಫಾರಂ ಅಂತ ಏನು ಹೇಳ್ತಾರೆ, ಅದು ಏನು ಹೇಳ್ತಾರೆ, ಆ ಪಾರ್ಟಿ ಕಡೆಯಿಂದ ಇವೊಂದು ನೋಡ್ರಪ್ಪ ನಾಮಿನೇಷನ್ ಅಂತ ಫೈಲ್ ಮಾಡಿರ್ತಾರೋ, ಈಗ ಆ ಪಾರ್ಟಿಯಿಂದ ಉಚ್ಚಾಟನೆ ಮಾಡಿದಾರಂತಲ್ಲ ದೇವೇಗೌಡರು, ಉಚ್ಚಾಟನೆ ಮಾಡಿದಾರಂತಲ್ಲ. ಈಗ ಉಚ್ಚಾಟನೆ ಮಾಡಿದಾದ್ಮೇಲೆ ನಾಮಿನೇಷನ್ನೇ ಅಸಿಂಧು ಆಯಿತು ಅಂದಮೇಲೆ ಈ ಮನುಷ್ಯ ಗೆದ್ದಿದ್ರೂ ಅದು ಅಸಿಂಧುನೇ ಆಗಿರ್ತಾ ಇತ್ತು. ಈಗ ಗೆಲ್ಲದೆ ಹೋದ್ರೂ ಆ ಮನುಷ್ಯನ ಹೆಸರಿಗೆ ಎಷ್ಟು ಮತಗಳು ಬಿದ್ದವೋ ಆಯ್ತಾ, ಅವನ್ನೆಲ್ಲವನ್ನು ವಾಪಸ್ ರಿಟ್ರೈವ್ ಮಾಡ್ಕೋಬೇಕು ಸೊಸೈಟಿಯಿಂದ. ಇಲ್ದೆಲ್ಲ ಹೋದ್ರೆ ಜನಪ್ರತಿನಿಧಿ ಆಗಕ್ಕೆ ಹೆಂಗಾಗತ್ತೆ ಅವರು ಅಂದರೆ ಕೆಳಗಡೆ ಇರೋರು ಅಂದರೆ ಶ್ರೇಯಸ್ ಪಟೇಲ್ ಜನಪ್ರತಿನಿಧಿನ ನೋಡಿ ಅಷ್ಟೊಂದು ಇವರು 50-50 ಇದ್ರು ಟೋಟಲಿ ಹಿಂಗೆ ಪ್ಯಾರಲಲ್ಲಿ ರನ್ ಆಯ್ತಿದ್ರು ಅಂತ ಅಂದ್ಬಿಟ್ಟು ನನಗೆ TVಲಿ ಬರ್ತೈತೆ ಸುದ್ದಿಗಳು. ಫೈನಲಿ ಪ್ರಜ್ವಲ್ ರೇವಣ್ಣಗೆ ಬಂದಿದ್ದೆಷ್ಟು, ಶ್ರೇಯಸ್ ಪಟೇಲಿಗೆ ಬಂದಿದ್ದೆಷ್ಟು ಮತ ಎಷ್ಟು ಮತಗಳ ಡಿಫರೆನ್ಸು ಅದನ್ನು ನೋಡ್ಕೊಂಡು ಬಿಟ್ಟಾಕೊಂಡು ಇವ್ರು ಈ ಮನುಷ್ಯ ಈ ಯಾರನ್ನ ಅಮಾನ್ಯ ಮಾಡಿದ್ದಾರೋ ಅಂದರೆ ಉಚ್ಚಾಟನೆ ಮಾಡಿದಾರೋ ಪಕ್ಷದಿಂದ ಆ ಮತಗಳನ್ನು ವಾಪಸ್ ರಿಟ್ರೈವ್ ಮಾಡ್ಕೋಬೇಕು. ಇವಾಗ ನಮಗೆ ಈಗ ಜನಪ್ರತಿನಿಧಿ ಅಂತಂದರೆ ಎಲ್ಲರದು ಬೇಕು ತಾನೆ ಮತ ಅಂದರೆ ಮತ ಯಾರ್ಯಾರು ಹಾಕಿದಾರೋ ಅವ್ರದ್ದು, ಯಾರ್ಯಾರೆಲ್ಲ ನೋಟಾ ಕೊಡ್ತಿದ್ದಾರಲ್ಲ ನೋಟಾ ವಿಲ್ ಇಟ್ಕೊಳ್ಳೋಣ ನಾವು, ನೀವು ನೋಟನ ಬಿಡೋದು ಬೇಡ. ಈಗ ಆ ಯಾರ್ಯಾರೆಲ್ಲ ಜನಗಳು ಲೇ ಯಾರ್ಯಾರೆಲ್ಲ ಪ್ರಜ್ವಲ್ ರೇವಣ್ಣಗೆ ಮಾತ್ರ ಓಟ್ ಮಾಡಿದ್ರೆ ಬರಲ್ಲ ಅವ್ರು ಮಾತ್ರ ಮಾಡಿ ಅಂತ ಹಂಗೆ ಮಾಡೋಕ್ಕಾಗತ್ತಾ? ಎಲ್ಲರೂ ನಮ್ಮ
ಈ ಪ್ರಜಾಪ್ರಭುತ್ವದಲ್ಲಿ ಇಲ್ಲವಲ್ಲ. ಸೊ ಇನ್ನೊಂದು ಸಲ ರಿಎಲೆಕ್ಷನ್ ಮಾಡಲೇಬೇಕು. ಯಾಕೆ ಅಂತ ಹೇಳಿದ್ರೆ ಕಳೆದು ಹೋಗಿರೋ ಪ್ರಜ್ವಲ್ ರೇವಣ್ಣನ ಕಡೆ ಬಿದ್ದು ಕಳೆದು ಹೋಗಿರೋ ಮತಗಳನ್ನೆಲ್ಲವನ್ನೂ ವಾಪಸ್ ಕನ್ಸಿಡರೇಷನ್ಗೆ ತಗೋಬೇಕು ಎಲೆಕ್ಷನ್ ಕಮಿಷನ್. ನೋಡ್ರಿ, ನಾನು ಎಲ್ಲೆಲ್ಲಿ ಓದಿಲ್ಲ, ಓದಿದ್ದಿದ್ರೆ ಇಷ್ಟೊತ್ತಿಗೆ ನಾನು ಫೈಲ್ ಮಾಡಿರ್ತಿದ್ದೆ ಕೇಸು. ಅದಕ್ಕೇನಂತಾರೆ, ಎಲೆಕ್ಷನ್ ಪಿಟಿಷನ್ ನಾ ಮಾಡಿರ್ತಿದ್ದೆ ಕೇಸು. ಪ್ರೀವಿಯಸ್ಲಿ ಯಾರ್ಯಾರೆಲ್ಲ ಇದಾರೋ ಈ ಮೂರು ಕಳ್ಳ ಪಾರ್ಟಿಗಳು ಇಲ್ಲಿ ಹಾಸನದಲ್ಲಿ ಬಹಳ ಅಸಹ್ಯದ ಕಳ್ಳತನದ ಇದ ಮಾಡಿದವರು, ಸೆಕ್ಸ್ ಸ್ಕ್ಯಾಂಡಲ್ನ ಎಲೆಕ್ಷನ್ ಪರ್ಪಸ್ಸಿಗೆ ಅಂತ ಬಳಸ್ಕೊಂಡವರು ಕಾಂಗ್ರೆಸ್, ಹಿಂದಗಡೆ ಬಿಜೆಪಿನೂ ಉಂಟು. ಅವರಿದಾರಲ್ಲ, ಇವರು ಕಲ್ಲೊಡ್ಸ್ಕೊಂಡವರು, ಮನೆ ಕಲ್ಲೊಡ್ಸ್ಕೊಂಡವ್ರು, ಅವ್ರ ಹೆಸರು ನಮ್ಮ ಶಾಸಕರು, ಹಾಸನದ ಶಾಸಕರು ಪ್ರೀತಮ್ ಜೇಗೌಡ ಆಯ್ತಾ, ಇವರು, ಅವರು, ಡಿ ಕೆ ಶಿವಕುಮಾರ್ ಅಂದರೆ ಪಕ್ಕದಲ್ಲಿ ಸಿದ್ದರಾಮಯ್ಯ ನಮ್ಮ ಸಿ ಎಂ, ಇವರೆಲ್ಲರೂ ಬಳಿಕೆ ಮಾಡ್ಕೊಂಡಿದ್ದಾರೆ ಅದನ್ನು. ಅಲ್ಲದಲ್ಲಿ ಹೋಗಿದ್ರೆ ಯಾರಿಗೂ ಗೊತ್ತಿರಲಿಲ್ಲ, ಇಷ್ಟೊಂದು ಈ ಲೆವೆಲಲ್ಲಿ ಅಂತ ಗೊತ್ತಿರಲಿಲ್ಲ. ಇವರಮ್ಮ ಆಸಿಯವರು ಅವರೆಲ್ಲ ಭದ್ರಕೋಟೆ ಜನ ಎಲ್ಲ ಒಳಗಡೆ 10-12 ಅಡಿ ಎತ್ತರದ ಕಾಂಪೌಂಡ್ ಒಳಗಡೆ ಏನು ನಡೀತಿತ್ತು ವ್ಯವಹಾರ ಅಂತ ಅಂದ್ಬಿಟ್ಟು ಯಾವನಿಗೂ ಗೊತ್ತಿಲ್ವಲ್ಲ, ಎಂಥದೋ ಕಳ್ಳ ವ್ಯವಹಾರ ನಡೀತಾ ಇದೆ ಅದಂತೂ ಗ್ಯಾರಂಟಿ ಅಂತ ನಾವು ಅನ್ಕೋತಿದ್ದೆ ಹೊತ್ತು. ನಾವು ಅದನ್ನೆಲ್ಲ ಅಸಹ್ಯ ಒಳಗಡೆಕ್ಕೆಲ್ಲ ಹೋಗೋಣ ಯಾಕೆ, ಯೋಚಿ ಈ ಮುಂಚಿನ ಈ ಚೀಪ್ ರೇಟೆಡ್ ಇದಂತ ಮೊದಲೇ ಗೊತ್ತಿರಿ ನೀವು. ಅರ್ಕುಲ್ ಗುಡ್ದು IBL ಒಂದ್ಸಲ ನಾನು ಕರೆದಿದ್ದೀನಿ, ಬರ್ರಪ್ಪ ಮಾತಾಡಬೇಕು ನಿಮ್ಮ ಜೊತೆ, ರೇವಣ್ಣನ ಜೊತೆ ಮಾತಾಡೋಕೆ ನನಗೆ ಕಷ್ಟವಂತೆ, ನನಗೂ ಅವ್ರಿಗೂ ಫ್ರೀಕ್ವೆನ್ಸಿ ಮ್ಯಾಚ್ ಆಗೋದಿಲ್ವಂತೆ, ನಿಮ್ಮ ಹತ್ರ ಮಾತಾಡಬೇಕು, ಒಂದು ಮೇಜರ್ ಇಶ್ಯೂ ಬರ್ರಿ ಇಲ್ಲಿ ಇರ್ರಿ ಇಲ್ಲಿ ಅಂತ ಅಂದಿನ. ಈಗ ಬೋಡೆ ಹೋಗೋದ ಇವ ಪ್ರಜ್ವಲ್ ರೇವಣ್ಣ ಇಲ್ಲಿ ಅಲ್ಲಿ ಹಾಸನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ರೇವಣ್ಣ ಅವ್ರದ್ದು ಹುಚ್ಚ ಬಟ್ಟೆ ಬೈದಾಟಗಳು ಕಿರ್ಚಾಟಗಳು ಕೂಟ ಕೂಗಾಟಗಳು ಇವೆಲ್ಲ ನಡೀತಿದ್ದಾವೆ ಅಂತ ಕಾಲಲ್ಲಿ ಮೆಸೇಜ್ ಬಂದು ಅಯ್ಯೋ ಅದನ್ನು ನಿಲ್ಲಿಸ್ಬೇಕು ಎಮರ್ಜೆನ್ಸಿಲಿಂತ ಓಡಿ ಹೋದಂತೆ. ಹಂಗಾಗಿತ್ತು ಕತೆ. ದೇವ್ರ ದಯಿಂದ ಬದುಕಂಡೆ ಕಂಡ್ರಲ್ಲಿ ಬದುಕಂಡೆ ಹೆಂಗೋ, ದೇವ್ರ ದಯಿಂದ ನಾನು ಅವನ ಜೊತೆ ಇರಲು ಯಾವುದೇ ಜಾಗದಲ್ಲೂ ಹೋಗಿ ಮಾತಾಡೋಕ್ಕೂ ಹೋಗಿಲ್ಲ. ದೇವ್ರ ದಯಿಂದ ಕಾರಲ್ಲಿ ಅಷ್ಟೇ ಮಾತಾಡ್ಸಿ, ಕಾರಲ್ಲಿ ಒಳಗಡೆ ಅವ ಕೂತಿದ್ದಾವಾಗ ನಾನು ಕಿಟಕಿಯಿಂದ ಮಾತಾಡಿಸಿದ್ದೀನಿ. ಅಲ್ಲಿ ಓಡಾಡೋವಾಗ್ಲೂ ಒಂದು ಸ್ವಲ್ಪ ಮಾತಾಡಿದೆ, ಪ್ಲೀಸ್ ಕಮ್ ಬ್ಯಾಕ್, ಪ್ಲೀಸ್ ಬನ್ನು ವಾಪಸ್ಸು, ಎಷ್ಟೋ ಥರ ಸರಿದ ಕಾಯ್ಕೊಂಡು ಕೂತಿರ್ತೀನಿ, ಆ ಕಡೆಯಿಂದ ವಾಸನ ಕೂತಿರೋರು ವಾಪಸ್ ಬನ್ನಿ ಅಂತ. ಅಯ್ಯಪ್ಪ ನನಗೆ ಕಾಯೋಕ್ಕಾಗ್ಲೂ ಇಲ್ಲ, ಅವ ಬರಲಿಲ್ಲ ವಾಪಸ್ಸು, ದೇವ್ರ ದಯಿಂದ ಇವನ ಕತೆಗಳೆಲ್ಲ ನನಗೆ ಗೊತ್ತಿರಲಿಲ್ಲ ಮೊದಲೇ. ಗೊತ್ತಿರಲಿಲ್ಲ ನಮ್ಮ ಹತ್ರ ಯಾವ ಸೇಫ್ಟಿ, ನಮಗೆ ಯಾವ ಇದನ್ನು ಕೊಡಿ ಅಂತ ಕೇಳಿದ್ರು ಎಲೆಕ್ಷನ್ ಕಮಿಷನಿಂದ. ಇವರಿಂದ ನನಗೆ ಪ್ರೊಟೆಕ್ಷನ್ ಕೊಡಿ ಅಂತ ನಾನು ರೈಟಿಂಗಲ್ಲಿ ಕೇಳಿದ್ರು, ಹೈಕೋರ್ಟ್ ಕಡೆಯಿಂದನೂ ಕೊಟ್ಟಿಲ್ಲ, ಎಲೆಕ್ಷನ್ ಕಮಿಷನ್ ಕಡೆಯಿಂದನೂ ಕೊಟ್ಟಿಲ್ಲ. ಒಂದು ವರ್ಷದಿಂದ ಕಡೆ ಎಲೆಕ್ಷನಿಗೆ ನಾನು ಕಾಂಪೀಟ್ ಮಾಡಿದ್ದಾಗ ಎಲ್ಲ ಕೇಳಿಬಿಟ್ಟಿದ್ದೀನಿ ಆಲ್ರೆಡಿ. ಈ ಭದ್ರಕೋಟೆ ಜನಗಳು ಹೆಂಗೆ ಹೆಂಗೆ ಈ ಭದ್ರಕೋಟೆ ಮಾಡ್ಕೊಂಡಿದ್ದಾರೆ, ಹೆಂಗೆ ಎಲೆಕ್ಷನ್ಗಳನ್ನ ಗೆಲ್ತಾರೆ ಇವರು, ಇದನ್ನ ಎಲ್ಲ ನಾನು ಒಂದು ವರ್ಷದಿಂದ ಕಡೆ ನಾನು ಅಪ್ಲೋಡ್ ಮಾಡಿರೋ ಎಲ್ಲ ವಿಡಿಯೋಗಳನ್ನೂ ನೋಡಿ ಗೊತ್ತಾಗುತ್ತೆ. ಈಗ ತಹಸೀಲ್ದಾರ್ರ ಕತೆ ಏನಾಗಿದೆ ಅಂತನೋ ಅದನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ ನೋಡ್ರಿ ವಿಡಿಯೋ. ತಹಸೀಲ್ದಾರ್ರಿಗೆ ಮುಗ್ದಾರ ಹಾಕೊಂಡು ಎಳ್ಕೊ ಹೋಯ್ತಾರ ಅವರು, ಯಾರು, ಅರ್ಕುಲ್ ಗೂಡಿನ ಶಾಸಕ ಓ ಏ ಮಂಜು ಅಲಿಯಾಸ್ ಓಲೆ ಮಂಜು, ಇವರು ಅವರ ಕಾರ್ಯಕರ್ತರ ಕಡೆಯಿಂದ ತಹಸೀಲ್ದಾರನ್ನ ಹೆಂಗೆ ಆಡಿಸ್ಕೊಂಡು ಕುಂತವ್ರಿ ಅಂತ ಅಂದ್ಬಿಟ್ಟು ವಿಡಿಯೋದಲ್ಲಿ ಕಾಣಿಸ್ತದೆ, ಕಣ್ಣಾರ ನೋಡ್ಕೊಳ್ಳಿ. ಆ ರಾಜ ಕತೆ ಅರಕಲಗೂಡು ತಾಲೂಕು ಆಫೀಸಲ್ಲಿ ಅಂತ ಬರೆದಿದ್ದೀನಿ ಮೋಸ್ಟ್ಲಿ, ಇದು ಡಿಸ್ಕ್ರಿಪ್ಷನ್, ಆ ಪರ್ಟಿಕ್ಯುಲರ್ ಸಣ್ಣ ವಿಡಿಯೋ ನೋಡ್ರಿ. ಎಲ್ಲ ನೋಡಬೇಕಾಗಿ ನೋಡಿ ತಿಳ್ಕೊಬೇಕಾಗಿರುವಂಥ ವಿಚಾರ. ಆ ಹುಡುಗ ನಿಜ ನಿಜ ಹಂಗೆ ಮಾಡೋಣ, ಏನೋ 3,000-4,000 ವಿಡಿಯೋಗಳೇ ಮಾಡೋಣ ಅಂತ ಹೇಳಿದ್ರೆ ಇನ್ನು ವಿಡಿಯೋ ಮಾಡ್ದಲ್ಲಿ ಇರೋ ಇನ್ನೆಷ್ಟು ಕಣಿ, ಯಾರಿಗೆ ಗೊತ್ತು? ಸತ್ತೋಗಿರೋ ಮನುಷ್ಯರೆಷ್ಟೋ ಜನ ಯಾರಿಗೆ ಗೊತ್ತು? ಹೆಣ್ಣಾಳಾದ್ರೂ ಸರಿ, ಗಂಡಾಳಾದ್ರೂ ಸರಿ, ಅಲ್ಲ ಹೆಂಗಸರಾದ್ರೂ ಸರಿ, ಗಂಡಸರಾದ್ರೂ ಸರಿ, ಮಕ್ಕಳಾದ್ರೂ ಸರಿ, ಯಾರಾದ್ರೂ ಸರಿ, ಯಾರೋ ಒಂದು ಸಣ್ಣ ಹುಡುಗಿನೂ ಬಿಟ್ಟಿಲ್ವಂತೆ, ಕಾಲೇಜ್ ಹುಡುಗಿ, ಅಯ್ಯೋ ಅಂಥವ್ರು 8 ಜನ ಸತ್ತೋಗ್ರನ್ನ ಯಾರಿಗೆ ಗೊತ್ತು? ನಾ ಎಷ್ಟೊಂದು ಕೆರೆ ಒಳಗಡೆ ಎಲ್ಲ ಬಿದ್ದು ಸತ್ತೋಗಿರ್ತವಂತೆ, ಯಾಕೆ ಅಂತ ಗೊತ್ತಿಲ್ವಂತೆ. ನೋಡ್ರಿ ಅಂತವ್ರಲ್ಲ ಅಂಥದ್ದೆಲ್ಲ ಮುಚ್ಚಾಕಕ್ಕೆ ಏನೇನು ಬೇಕು ವ್ಯವಸ್ಥೆ ಆರಾಮ್ ಮಾಡಿರ್ತಾನೆ. ಯಾರೋ ಒಂದು ಹುಡುಗನ ಜೊತೆ ಏನಾದ್ರು ಒಂದು ಅಂಟ ಹಾಕಿದ್ರಾಯ್ತು, ಅದರಿಂದ ಸತ್ತೋಗದಂತೆ ಕಾಲೇಜ್ ಕ್ಲಾಸ್ಮೇಟ್ಸ್ ಈ ಥರ ಮಾಡಿದ್ರಾಯ್ತು, ಹಿಂಗೇನು ಒಂದು ಕಟ್ಟು ಕತೆ ಕಟ್ಟಿದ್ರಾಯ್ತು.
ಅವ ಮಾಡಿದ್ದನ್ನ ಇನ್ನೊಬ್ರು ತಲೆ ಇಕ್ಕಟ್ಟೋದು ಗೊತ್ತಲ್ಲ, ಪೊಲಿಟಿಷಿಯನ್ಗಳೆಲ್ಲ ಮಾಡೋದು ಹಿಂಗೆ ತನಕ ಮಾಡ್ತಾರೆ. ಇನ್ನು ನೋಡ್ರಿ, ಎಲ್ಲರೂ ಒಕ್ಕುರ್ಲಿನಿಂದ ಕೂಗಿದ್ರೆ ಈ ಸಲ ಮತ್ತಿರ್ಗ ಹಾಸನದಲ್ಲಿ ರೀಎಲೆಕ್ಷನ್ ಮಾಡ್ಸೋಕ್ಕಾಗುತ್ತೆ. ಮಾಡಿಸ್ದಾಗ ಯಾವೊಂದು ನಯಾ ಪೈಸು ಜನಗಳು ಪ್ರಜ್ವಲ್ ರೇವಣ್ಣಂಗೆ ಓಟ್ ಹಾಕೋದಿಲ್ಲ, ಅವ್ನು ನಿಂತ್ಕೊಳ್ಳೋಕು ಆಗೋದಿಲ್ಲ, ಅವ್ರನ್ನ ಉಚ್ಚಾಟನೆ ಮಾಡಿಯಾಗಿದೆ. ಫಸ್ಟ್ ಆಫ್ ಆಲ್ ಅವರ ಮನೆಯಿಂದ ಯಾರು ನಿಂತ್ಕೊಂಡ್ರೂ ಅವರಿಗೆ ಮತ ಹಾಕೋದಿಲ್ಲ ಹಾಸನದವರು, ಇದು ಗ್ಯಾರಂಟಿ. ಅದು ಗ್ಯಾರಂಟಿನೇ ಉಂಟು ಅಂದಮೇಲೆ ಅವ್ರು ಯಾಕೆ ನಿಲ್ಲಿಸ್ತಾರೆ, ಅವ್ರ ಕಡೆಯಿಂದ ಕ್ಯಾಂಡಿಡೇಟ್ ಬರೋದಿಲ್ಲ ಆಯ್ತಾ. ಬೇರೆ ಜನ ಯಾರೆಲ್ಲ ಇರ್ತಾರೋ ಒಳ್ಳೆ ಒಳ್ಳೆ ಕ್ಯಾಂಡಿಡೇಟ್ ಅವರೆಲ್ಲ ಬರ್ತಾರೆ. ದೊಡ್ಡ ದೊಡ್ಡ ಮೆರವಣಿಗೆಗಳೆಲ್ಲ ಬರೋದಿಲ್ಲ ಅಂದರೆ ನಾನು ಫೈಲ್ ಮಾಡೋ ಚಾನ್ಸ್ ಇರ್ತದೆ. ಆವಾಗ ಒಂದು ಒಳ್ಳೆಯ ಚುನಾವಣೆ ನಮ್ಮ ಹಾಸನದಲ್ಲಿ ಆಗತ್ತೆ. ಆಗ ನಮ್ಮ ಹಾಸನ ಒಂದು ಒಳ್ಳೆಯ ವಿಚಾರಕ್ಕೆ ಪ್ರಚಲಿತ ಆಗತ್ತೆ, ಪೂರ ಪೂರ ನಮ್ಮ ದೇಶದಲ್ಲಿ, ಪೂರ ಪೂರ ನಮ್ಮ ಪ್ರಪಂಚದಲ್ಲಿ ಇಲ್ಲಿ ಆಗುತ್ತೆ. ನೋಡ್ರಪ್ಪ ಹಿಂಗಿತ್ತು ನೋಡ್ರಿ, ಹಾಸನಕ್ಕೆ ಮಸಿ ಬಳಸಿ ಇಟ್ಟಿದಿರಲಿ ಹಣೆಗೆ ಪಾಪಿಗಳ. ಆ ಯಾವನೋ ಒಬ್ಬ ಕಳ್ಳತನ ಮಾಡ್ದ ಅಂತಂದ್ರೆ ಅದ್ಯಾರು ಹುಡುಗ, ಹಾಸನದ ಹುಡುಗಿನ ನಾನು ಅದಕ್ಕೆ ಮದುವೆ ಮಾಡೋದಿಲ್ಲ ಅಂತ ಲಾಸ್ಟ್ ಮಿನಿಟಲ್ಲಿ ಮದುವೆ ಕ್ಯಾನ್ಸಲ್ ಮಾಡ್ಕೋಬೋದಂತೆ. ನೋಡಿ ಮತ್ತೆ ಅವನಿಗೂ ತಲೆ ಒಳಗಡೆ ಹುಳ ಹೋಗ್ಕೊಂಡಿರ್ತೋ ಇಲ್ವೋ, ಈ ಹುಡುಗಿ ನೆಟ್ಟಿದ್ದಾಳಿಲ್ವೋ, ಇವ್ರಿಗೆ ಕ್ಲೀನ್ ಇದ್ದಾಳಿಲ್ವೋ ಅಂತ ಅಂದ್ಬಿಟ್ಟು ಅವನಿಗೂ ಡೌಟ್ ಬಂದಿರ್ತದಲ್ವೋ. ಮದುವೆ ಮಾಡಿ ಆದ್ಮೇಲೆ ಮತ್ತೆ ಬಾಯಿ ಬಡ್ಕೊಳ್ಳೋದ್ರ ಬದಲು ಸೇಫ್ ಆಗಿರೋದವ ಕರೆಕ್ಟಾಗಿ ಕರೆಕ್ಟ್ ಡಿಸಿಷನ್ ತಗೊಂಡಿದ್ದಾನ ಅವನು. ಅವನು ಯಾರ ಕಣೆ ಹುಡುಗ, ಹಾಸನದ ಹುಡುಗಿನ ಮದುವೆ ಆಗಲ್ಲ ಅಂತಂದನು. ಹಿಂಗೆ ಪತ್ತೆ ಮಾಡೋದಿವ್ ನೋಡ್ರಿ, ಈಗೆಲ್ಲ ಈಚ್ ಆ್ಯಂಡ್ ಎವ್ರಿ ಹುಡುಗಿರನ್ನ, ಹಾಸನದ ಹುಡುಗಿರನ್ನ ವರ್ಜಿನಿಟಿ ಟೆಸ್ಟ್ ಮಾಡಿಸ್ಬಿಟ್ಟು ವರ್ಜಿನ್ ಇದ್ದಾಳಿಲ್ಲೋಳು ಗ್ಯಾರಂಟಿ ನೋಡ್ಕೊಬಿಟ್ಟು ಆಮೇಲೆ ಏನೋ ಆ ಥರ ಆಗಿದ್ರೆ, ಆದರೆ ಸೆಕ್ಚುಯಲ್ ಆ್ಯಕ್ಟಿವಿಟಿ ಅಂತ ಹೇಳಿದ್ರೆ, ಸೆಕ್ಚುಯಲ್ ಅಸಾಲ್ಟ್ ಅಂತ ಹೇಳಿದ್ರೆ ಬರೀ ಇಂಟರ್ಕೋರ್ಸ್ ಅಂತಲೇ ಬರಲ್ವಲ್ಲ, ಬೇರೆ ಬೇರೆ ಥರದಲ್ಲೂ ಮಾಡೋಕ್ಕಾಗುತ್ತೆ. ಅಂದರೆ ಮಾನಸಿಕವಾಗಿ ಮಾಡೋಕ್ಕಾಗುತ್ತೆ. ಅವ ಏನೋ ಫೋನಲ್ಲೆಲ್ಲ ಏನೋ ವಿಡಿಯೋ ಕಾಲಲ್ಲೆಲ್ಲ ಅಲ್ಲಿ ತೆಗಿ ಇಲ್ಲಿ ತೆಗಿ ಹಿಂಗೆ ಮಾಡು ಹಂಗೆ ಮಾಡು ಅಂತೆಲ್ಲ ಕೇಳಿ 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 ಅದನ್ನು ಎಲ್ಲ ವಿಡಿಯೋ ಮಾಡ್ಕೋತಿದ್ದ ನಂತರ ಕರ್ಮ ಅಲ್ಲ. ಇವರೆಲ್ಲ ಮಾಡಿರೋದಿರಲ್ಲ ಕಳ್ಳ ಕೆಲಸ ಇವರ ತಾನೇ ಅಲ್ಲ, ಮೂರು ಜನ ಪಾರ್ಟಿಗಳು. ಈ ಹೆಚ್ ಡಿ ಕುಮಾರಸ್ವಾಮಿ ಅವ್ರದ್ದು ಹೇಳಿಕೆಗಳನ್ನ ಕೇಳ್ಕೊತಾ ಬಂದರೆ ಮೇಲಿಂದ ಕೆಳಗಡೆ ತನಕ ನಿಮಿಷಕ್ಕೊಂದೊಂಥರ ಚೇಂಜ್ ಆಗೋದ್ರ ಐಡಿಯಾಗಳು ಹೇಳಿಕೆಗಳು ಅಲ್ಲಿ ಗೊತ್ತಾಗುತ್ತೆ ಇವ್ರ ತಲೆ ಒಳಗಡೆ ಕಳ್ಳ ಕುಂತಾನೆ ಅಂತ. ಅದು ಹೆಂಗೆ ಗೆಲ್ಸಿದ್ರು ಕಣೆಯನ್ನು ಈ ಮಾರಯ್ಯನ ಮಂಡ್ಯದಿಂದ ದೇರೇವಲ್ಲ. ಅದು ಅಲ್ಲೂ ಏನಾದ್ರು ಹೋಗ್ಬಿಟ್ಟು ಹಾಸನದಲ್ಲಿ ಭದ್ರಕೋಟೆ ಜನ ಮಾಡ್ತಿದ್ರಲ್ಲ ಅಂಥವ ಎಲ್ಲ ಕಳ್ಳ ವ್ಯವಸ್ಥೆ ಏನಾದ್ರು ಮಾಡಿ ಬಂದವ್ರೂ ಮಂಡ್ಯದಲ್ಲಿ ಯಾರಿಗೆ ಗೊತ್ತು? ಬೂತ್ ಕ್ಯಾಪ್ಚರಿಂಗ್ ಯಾರಿಗೆ ಗೊತ್ತು? ಹಾಸನದಲ್ಲಿ ಮಾಡ್ತಾ ಇದ್ರು ಅಂದರೆ ಹೋಗ್ಬಿಟ್ಟು ಮಂಡ್ಯದಲ್ಲೂ ಮಾಡೋಕ್ಕಾಯ್ತದೆ. ಬೇಕಾಗಿರೋದೇನು? ಒಂದಷ್ಟು ಕರಪ್ಟ್ ಆಫೀಸರ್ಗಳು, ಕರಪ್ಟ್ ಅಡ್ಮಿನಿಸ್ಟ್ರೇಷನ್ ಆಫೀಸರ್ಗಳು, ಕರಪ್ಟ್ ಪೊಲೀಸರು, ಇಷ್ಟೇ ಯಾ ಬೇಕಾಗಿರೋದು ಬೂತ್ ಕ್ಯಾಪ್ಚರ್ ಮಾಡೋಕ್ಕೆ, ಕೌಂಟಿಂಗ್ ಮಾಡೋವಾಗ ಗಡಿಬಿಡಿ ಮಾಡೋಕ್ಕೆ. ಮಾಡಿದಾರಲ್ಲ ಹಾಸನದಲ್ಲಿ, ನಾನಾ ಕಣ್ಣಾರ ವಿಟ್ನೆಸ್ ಇದ್ದೀನಿ. ಹಿಂಗೆ ನೋಡಿ ಏನೋ ಒಟ್ಟಿಗೆ ಒಂದು ಒಳ್ಳೆ ಸುದ್ದಿ, 10,000 ನೋಟ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಈ ವಿಡಿಯೋಗೆ ನಾನು ಯಾವತ್ತೂ ಕೇಳಲ್ಲ ಎಲ್ಲ ವಿಡಿಯೋಗಳದು, ಆದರೆ ಈ ವಿಡಿಯೋಗೆ ಸ್ಪೆಷಲ್ಲಾಗಿ ಕೇಳ್ತೀನಿ. ಕಮೆಂಟ್ಸ್ ಬಿಡಿ, ಫಾರ್ವರ್ಡ್ ಮಾಡಿ ಆಯಿತಾ, ಶೇರ್ ಮಾಡಿ, ಹಳ್ಳಿ ಜನಗಳನ್ನು ಮುಟ್ಟಬೇಕು ಆ ಲೆವೆಲಿಗೆ ಶೇರ್ ಮಾಡಿ ಅಷ್ಟೇ. ಎಷ್ಟೊತ್ತು ತನಕ ನನ್ನ ಮಾತು ಕೇಳಿದ್ದಕ್ಕೆ ಧನ್ಯವಾದಗಳು.